ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಟೊಮ್ಯಾಟೊ ಹಣ್ಣನ್ನ ಮನೆಯಲ್ಲೇ ಉಪಯೋಗಿಸ್ಕೊಂಡು ಹೇಗೆಲ್ಲ ನಮ್ಮ ಸ್ಕಿನ್ ಕೇರ್ನ ಮಾಡ್ಬೋದು ಅಂತ ಹೇಳಿಬಿಟ್ಟು ಕೆಲವು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೆಲವು ನಮಗೆ ಕಾಡೋ ಅಂತಹ ಮುಖ್ಯವಾದ ಸಮಸ್ಯೆಗಳಿಗೆ ಮನೆಯಲ್ಲೇ ಹೇಗೆ ಪರಿಹಾರನ ಕಂಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವೀಡಿಯೋನಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಒಂದೊಂದೇ ಟಿಪ್ಸ್ನ ತಿಳ್ಕೊಂಬರೋಣ. ಮುಖದಲ್ಲಿ ಮೊಡವೆ ಕಲೆ ಇದೆಯಾ ಅಥವಾ ಪಿಗ್ಮೆಂಟೇಷನ್ ಕಲೆ ಇದೆಯಾ, ಏನೇ ಮಾಡಿದ್ರೂ ನಿಮಗೆ ಪರಿಹಾರ ಸಿಗ್ತಾ ಇಲ್ವಾ, ಹಾಗಿದ್ರೆ ಟೊಮ್ಯಾಟೋನ ಈ ರೀತಿಯಾಗಿ ಉಪಯೋಗಿಸೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಟೊಮ್ಯಾಟೋನ ಹೇಗೆ ಉಪಯೋಗಿಸ್ಬೇಕು ಹಾಗೂ ಅದನ್ನು ಹೇಗೆ ಹಚ್ಚಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಅರ್ಧ ಹೋಳು ಟೊಮ್ಯಾಟೊ ಹಣ್ಣನ್ನ ತೊಗೋಬೇಕು, ಅದನ್ನು ಈ ರೀತಿ ಚುಚ್ಕೋಬೇಕು. ಚುಚ್ಕೊಳ್ಳೋದ್ರಿಂದ ಚೆನ್ನಾಗಿ ರಸ ಬರುತ್ತೆ. ಆಮೇಲೆ ಅದಕ್ಕೆ ಜೇನುತುಪ್ಪನ ಹಾಕ್ಕೊಳ್ಳಿ. ಜೇನುತುಪ್ಪನ ಹಾಕ್ಕೊಂಡು ಮುಖಕ್ಕೆ ಚೆನ್ನಾಗಿ ಈ ರಬ್ ಮಾಡಬೇಕು, ಅಂದರೆ ಉಜ್ಕೋಬೇಕು. ಈ ರೀತಿ ಉಜ್ಕೊಳ್ಳೋದ್ರಿಂದ ನಿಮ್ಮದು ಯಾವುದೇ ರೀತಿಯ ಮುಖದಲ್ಲಿರುವಂಥ ಕಲೆ ಆಗಲಿ, ಪಿಗ್ಮೆಂಟೇಷನ್ ಕಲೆ ಆಗಲಿ ಬೇಗನೆ ಕಡಿಮೆ ಆಗುತ್ತೆ. ಇದನ್ನು ದಿನಾ ನೈಟ್ ಫಾಲೋ ಮಾಡಬೇಕಾಗತ್ತೆ. ಇದನ್ನು ಉಜ್ಕೊಂಡ ನಂತರ ಹಾಗೆ ಒಣಗಕ್ಕೆ ಬಿಡಬೇಕು, ಆಮೇಲೆ ವಾಶ್ ಮಾಡ್ಕೋಬೇಕು. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಟೊಮ್ಯಾಟೊನ ನಾವು ನಮ್ಮ ಮೊಡವೆ ಕಲೆಗಳಿಗೆ ಅಥವಾ ಪಿಗ್ಮೆಂಟೇಷನ್ ಕಲೆಗಳಿಗೆ ಉಪಯೋಗಿಸ್ಕೋಬೋದು ಅಂತ. ಯಾವುದೇ ರೀತಿಯ ಹೋಮ್ ರೆಮಿಡೀಸಿಂದ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಗ್ಲೋಯಿಂಗ್ ಸ್ಕಿನ್ ಬೇಕಾ, ಮುಖ ತುಂಬಾ ಡಲ್ ಆಗಿದೆಯಾ, ಹಾಗಿದ್ರೆ ಈ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಒಳ್ಳೆ ಗ್ಲೋ ಆಗುತ್ತೆ, ಹಾಗೆಯೇ ಸಾಫ್ಟ್ ಆಗುತ್ತೆ, ಮುಖದಲ್ಲಿರುವಂಥ ಡಲ್ನೆಸ್ಸು ಹೊರಟೋಗುತ್ತೆ. ಬನ್ನಿ ಬನ್ನಿ ಟೊಮ್ಯಾಟೋನ ಉಪಯೋಗಿಸ್ಕೊಂಡು ಹೇಗೆ ಆ ಸ್ಕ್ರಬ್ನ ರೆಡಿ ಮಾಡೋದು ಹಾಗೂ ಹಚ್ಚೋ ವಿಧಾನನ ನೋಡ್ಕೊಂಬರೋಣ. ಅರ್ಧ ಹೋಲ್ ಟೊಮ್ಯಾಟೊ ಹಣ್ಣು, ಅದಕ್ಕೊಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಇದನ್ನು ಫುಲ್ಲು ಫೇಸ್ಗೆ ಸ್ಕ್ರಬ್ ಮಾಡ್ಕೋಬೇಕು, ಸಕ್ಕರೆ ಕರಗೋ ತನಕ ಸ್ಕ್ರಬ್ ಮಾಡಬೇಕು. ಆಮೇಲೆ ಅದನ್ನು ಹಾಗೆ ಮುಖದಲ್ಲಿ ಒಣಗಕ್ಕೆ ಬಿಡಬೇಕು. ಒಣಗಿದ ಮೇಲೆ ಫೇಸ್ನ ವಾಶ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಸ್ಕ್ರಬ್ನ ನಾವು ಮನೆಯಲ್ಲಿ ಮಾಡ್ಕೋಬೋದು ಅಂತ. ಇದನ್ನು ನಾವು ವೀಕ್ಲಿ ಒಂದ್ಸಲ ಅಥವಾ ಎರಡು ಸಲ ಯೂಸ್ ಮಾಡಿದ್ರೆ ಸಾಕು. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ಸಾಫ್ಟಾಗಿರೋವಂಥ ಸ್ಕಿನ್ ಸಿಗುತ್ತೆ. ನೀವು ಫೇಸ್ನ ವಾಶ್ ಮಾಡ್ಕೋಬೇಕು, ಆಮೇಲೆ ಇದರಿಂದ ಈ ಟೊಮ್ಯಾಟೊ ಹಣ್ಣು ಮತ್ತು ಶುಗರಿಂದ ಸ್ಕ್ರಬ್ ಮಾಡ್ಕೋಬೇಕು. ಸ್ಕ್ರಬ್ ಮಾಡಿ ಶುಗರ್ ಕರಗೋ ತನಕ ಸ್ಕ್ರಬ್ ಮಾಡಿ ತುಂಬಾ ಫೋರ್ಸ್ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟ್ ಹ್ಯಾಂಡೆಡ್ ಆಗಿ ಸ್ಕ್ರಬ್ ಮಾಡಿ. ಸ್ಕ್ರಬ್ ಮಾಡಿ ಶುಗರ್ ಎಲ್ಲ ಕಂಪ್ಲೀಟಾಗಿ ಕರಗಿದೆ ಅನಿಸಿದ ಮೇಲೆ ಹಾಗೆ ಅದನ್ನು ಮುಖದಲ್ಲಿ ಇರೋಕೆ ಬಿಟ್ಬಿಡಿ. ಒಂದು 10 ರಿಂದ 15 ನಿಮಿಷ ಬಿಡಿ, ಕ್ಲೀನಾಗಿ ಅದು ಒಣ್ಕೊಳ್ಳುತ್ತೆ ಮುಖದಲ್ಲಿ. ಒಣಗಿದ ಮೇಲೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ನೀವು ವೀಕ್ಲಿ ಟ್ವೈಸ್ ಅಥವಾ ಒಂದ್ಸಲ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಬರುತ್ತೆ, ರೇಡಿಯಂಟ್ ಆಗುತ್ತೆ. ಅದರಲ್ಲಿ ಏನು ಡಲ್ನೆಸ್ ಇರುತ್ತೆ ಅದು ಹೊರಟೋಗುತ್ತೆ. ಯಂಗರ್ ಲುಕಿಂಗ್ ಸ್ಕಿನ್ ನಿಮಗೆ 100% ಸಿಗುತ್ತೆ. ಬಾಡಿ ಸ್ಕ್ರಬ್, ಹೌದು, ಈ ಟೊಮ್ಯಾಟೋನ ಉಪಯೋಗಿಸ್ಕೊಂಡು ನಾವು ಬಾಡಿ ಸ್ಕ್ರಬ್ನು ರೆಡಿ ಮಾಡ್ಕೋಬೋದು. ಫೇಸ್ ಬಗ್ಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀವಿ, ಫೇಸ್ಗೆ ಯಾವ ಎಲ್ಲ ರೀತಿಯ ಪ್ರಾಡಕ್ಟ್ಸ್ನು ಯೂಸ್ ಮಾಡ್ತೀವಿ, ಆದರೆ ನಮ್ಮ ಕೈಕಾಲನ್ನ ತುಂಬಾ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರನೇ ನೀವು ವೀಕ್ಲಿ ಒಂದ್ಸಲ ಈ ಸ್ಕ್ರಬ್ನ ಉಪಯೋಗಿಸೋದ್ರಿಂದ ಸ್ಕಿನ್ನಲ್ಲಿರೋ ಸ್ಕಿನ್ ಏನು ಟ್ಯಾನ್ ಆಗಿರುತ್ತಲ್ಲ ಅದು ರಿಮೂವ್ ಆಗುತ್ತೆ. ಬಾಡಿ ಸ್ಕ್ರಬ್ನ ಹೇಗೆ ಮಾಡೋದು ಮತ್ತು ಹೇಗೆ ಹಚ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಟೊಮ್ಯಾಟೊ ಜ್ಯೂಸು, ಹಾಗೆ ಅಕ್ಕಿ ಹಿಟ್ಟು, ಹಾಗೇ ಹಾಲು, ಈ ಮೂರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಒಂದು ಪೇಸ್ಟ್ನ ಮಾಡ್ಕೋಬೇಕಾಗತ್ತೆ. ಇದರಿಂದ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಟ್ಯಾನ್ ಏನಿದೆ ಅದು ರಿಮೂವ್ ಆಗುತ್ತೆ. ಇಲ್ಲಿ ಅಕ್ಕಿ ಹಿಟ್ಟು ಉಪಯೋಗಿಸೋದ್ರಿಂದ ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು ಸ್ಕಿನ್ ವೈಟ್ನಿಂಗಿಗೆ. ಇದನ್ನ ಸ್ವಲ್ಪ ತಗೊಂಡು ಹೇಗೆ ನೀವು ಸ್ಕ್ರಬ್ ಮಾಡ್ಕೋತೀರಿ ಅದೇ ರೀತಿಯಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಡೆಡ್ ಸ್ಕಿನ್ ಏನಿರುತ್ತೆ ಬೇಗನೆ ರಿಮೂವ್ ಆಗುತ್ತೆ, ಹಾಗೇ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ಬಂದ್ರಲ್ಲ ಎಷ್ಟು ಈಸಿಯಾಗಿ ಈ ಬಾಡಿ ಸ್ಕ್ರಬ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಹಾಗೂ ಹಚ್ಕೊಳ್ಳೋ ವಿಧಾನನ ನೋಡ್ಕೊಂಬಂದ್ರಲ್ಲ. ಇದನ್ನ ವೀಕ್ಲಿ ಒಂದ್ಸಲ ಯೂಸ್ ಮಾಡಿದ್ರೆ ಸಾಕು. ವೀಕ್ಲಿ ಒಂದ್ಸಲ ಈ ಸ್ಕ್ರಬ್ನ ಉಪಯೋಗಿಸೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಪನ್ ಪೋರ್ಸ್ ಸಮಸ್ಯೆ ಇದೆಯಾ, ಏನು ಮಾಡಿದ್ರೂ ಪರಿಹಾರ ಸಿಗ್ತಾ ಇಲ್ವಾ, ಹಾಗಿದ್ರೆ ಈ ರೆಮಿಡಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟೊಮ್ಯಾಟೊನ ಉಪಯೋಗಿಸ್ಕೊಂಡು ನಿಮ್ಮ ಓಪನ್ ಪೋರ್ಸ್ ಸಮಸ್ಯೆಗೆ ಬಾಯ್ ಬಾಯ್ ಹೇಳಿ.
ಬನ್ನಿ, ಹೇಗೆ ಈ ಟೊಮ್ಯಾಟೋನ ಓಪನ್ ಪೋರ್ಸ್ಗೆ ಉಪಯೋಗಿಸ್ಕೊಳ್ಳೋದು ಮತ್ತು ಹಚ್ಚೋ ವಿಧಾನನ ನೋಡ್ಕೊಂಬರೋಣ. ಸ್ವಲ್ಪ ಟೊಮ್ಯಾಟೊ ಜ್ಯೂಸು, ಅದಕ್ಕೆ ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ಲು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಕೋಬೇಕು. ಫ್ರಿಡ್ಜಲ್ಲಿ ಇಟ್ಕೊಂಡು ನಂತರ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಓಪನ್ ಪೋರ್ ಸಮಸ್ಯೆ ಏನಿದೆ ಬೇಗನೆ ಕಡಿಮೆ ಆಗುತ್ತೆ. ಒಣಗಿದ ಮೇಲೆ ವಾಶ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡ್ಕೊಂಬಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಈ ಟೊಮ್ಯಾಟೋನ ಓಪನ್ ಪೋರ್ ಸಮಸ್ಯೆಗೆ ಉಪಯೋಗಿಸ್ಕೋಬಹುದು ಅಂತ. ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಇದನ್ನು ಈ ಪ್ಯಾಕ್ನ ರೆಫ್ರಿಜಿರೇಟರ್ನಲ್ಲಿ ಈ ಪ್ಯಾಕ್ನ ಸ್ವಲ್ಪ ಹೊತ್ತು ಇಡಬೇಕು. ಆಮೇಲೆ ಒಂದು 10-15 ನಿಮಿಷ ಅದನ್ನ ಕೂಲ್ ಆಗಕ್ಕೆ ಬಿಡಬೇಕು. ಕೂಲ್ ಆದಮೇಲೆ ಅದನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಡೈಲಿ ನೈಟ್ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಓಪನ್ ಪೋರ್ಸ್ ಪ್ರಾಬ್ಲಮ್ ಏನಿರುತ್ತೆ ಬೇಗನೆ ಕಡಿಮೆ ಆಗುತ್ತೆ. ಈ ಎಲ್ಲ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ನಾನು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ ಯು.